ಹಳಿ ಮೇಲೆ ಮರ ಬಿದ್ದ ಪರಿಣಾಮ ಸಂಭವಿಸುತ್ತಿದ್ದ ಸಂಭಾವ್ಯ ರೈಲು ಅವಘಡವನ್ನ ವೃದ್ಧೆಯೋರ್ವರು ತಪ್ಪಿಸಿರುವ ಘಟನೆ ಮಂಗಳೂರು ಹೊರವಲಯದ ಮಂದಾರ ಬಳಿ ನಡೆದಿದೆ. ಹಳಿ ಮೇಲೆ ಮರ ಬಿದ್ದಿದ್ದನ್ನ ಗಮನಿಸಿದ 70ರ ಹರೆಯದ ಚಂದ್ರಾವತಿ ತಕ್ಷಣವೇ ಮನೆಗೆ ಓಡಿ ಹೋಗಿ ಕೆಂಪು ಬಟ್ಟೆ ತಂದಿದ್ದಾರೆ. ಅದೇ ಸಮಯದಲ್ಲಿ ಸಂಚರಿಸುತ್ತಿದ್ದ ಮತ್ಸ್ಯಗಂಧ ರೈಲಿಗೆ ಚಂದ್ರಾವತಿಯವರು ಕೆಂಪು ಬಟ್ಟೆ ತೋರಿಸಿದ್ದು ಅಪಾಯದ ಮುನ್ಸೂಚನೆ ಅರಿತ ಲೋಕೋ ಪೈಲಟ್ ತಕ್ಷಣವೇ ರೈಲನ್ನು ನಿಲ್ಲಿಸಿದ್ದಾರೆ. ಇದರಿಂದಾಗಿ ಸಂಭವನೀಯ ಅನಾಹುತವೊಂದು ತಪ್ಪಿದಂತಾಗಿದೆ. ಇನ್ನು ಚಂದ್ರಾವತಿಯವರ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ಕೂಡ ವ್ಯಕ್ತವಾಗುತ್ತಿದೆ. ಟ್ರೈನ್ ಬರುವ ಮುಂಚೆಯಲ್ಲಿ ನಾನು ಎದ್ದಿದ್ದೇನೆ. ಎದ್ದು ಮರ ಬಿತ್ತಲ್ಲ, ಮರ ಬಿದ್ದಾಗನೇ ಬಂದು ನೋಡಿದೆ. ನಾನು ಮಲಗಲಿಕ್ಕೆ ಹೋಗುವಳು, ಮಲಗಿದ್ರೆ ಏನು ಅದು ನಮ್ಗೆ ಗೊತ್ತಿರಲಿಲ್ಲ. ಬಂದು ನೋಡೋ ಮರ ಬಿದ್ದು ಸೌಂಡ್ ಕೇಳಿದಲ್ಲ, ನೋಡಿಕೊಂಡು ಬಂದೆ. ಬರುವಾಗ ಅದು ಅಡ್ಡ ಬಿದ್ದಿದೆ ಟ್ರೈನ್, ಇದು ಪಟ್ಟೆಗೆ, ಎರಡು ಪಟ್ಟೆಗೆ ಬಿದ್ದಿದೆ. ಇದರ ಗೆಲ್ಲೆಲ್ಲ ಆಚೆ ಇತ್ತು, ಇದು ಈ ಮರ ಇದು ಪಟ್ಟೆಯಲ್ಲಿತ್ತು. ಏನು ಮಾಡೋದಪ್ಪ ಭಗವಂತ ಅಂತ ಹೇಳಿಕೊಂಡು ನಾನು ಫೋನ್ ಮಾಡಿದಲ್ಲ ಮಗನಿಗೆ ಫಸ್ಟಿಗೆ. ಓಡಿಕೊಂಡು ಪುನಃ ಬಂದೆ. ಓಡಿಕೊಂಡು ಬಂದು ಏನು ಆಚೆ ನೋಡಿದೆ, ಇದೊಂದು ಅಗ್ಗದಲ್ಲಿ ಇತ್ತು ಅಲ್ಲಿ ಹೊರಗೆ. ಇದನ್ನು ಹಿಡ್ಕೊಂಡು ಸೌಂಡ್ ಕೇಳಿತ್ತು ಟ್ರೈನಿದು. ಸೈನ್ ಕೇಳುವಾಗ ನನಗೆ ಹೆದರಿಕೆ ಆಯಿತು, ಈಗ ಏನು ಮಾಡೋದು ಎಂದು ಹೋಗಿ ನಾನು ಇದನ್ನು ಸರಿಯಾಗಿ ಬೀಜಿದೆ. ಒಂದು 5 ನಿಮಿಷ ಬೀಜಿದೆ, ಜೋರು ಹೀಗೆ ಹೀಗೆ ಮಾಡಿದೆ. ಹಾಂ, ಆವಾಗ ಬಂದು ಟ್ರೈನ್ ನಿಂತ ಅಲ್ಲಿ. ಅಮ್ಮ ಫೋನ್ ಮಾಡಿದರು, ಗಡಿಬಿಡಿ ಮಾಡಬೇಡ, ಗಾಡಿ ನಿಲ್ಲಿಸಿದ್ದೇನೆ ಅಂತ. ಆವಾಗ ಸ್ವಲ್ಪ ಸಮಾಧಾನ ಆಯಿತು ನನಗೆ. ಅಷ್ಟಿಗೆ ಎಂತ ಆಗಿದೆ ಅಂತ ನನಗೆ ನೆನೆಸ್ಲಿಕ್ಕೆ ಆಗಲಿಲ್ಲ. ಕೂಡಲೇ ಬಂದು ಮೇಲೆ ನೋಡುವಾಗ ಅಮ್ಮ ಟ್ರೈನ್ ನಿಲ್ಲಿಸಿದಾಗಿದೆ. ಗ್ರೇಟ್. ಆ ಒಂದು ಮೊಮೆಂಟಿಗೆ ಅವರೊಂದು ಬಂದು, ಅವರು ಹಾರ್ಟ್ ಪೇಷಂಟ್ ನಮ್ಮ ಅಮ್ಮ ಉಂಟಲ್ಲ, ಟೈಮಿಗೆ ಅವರು ಒಳ್ಳೆ ಕೆಲಸ, ಎಷ್ಟು ಜನರ ಪ್ರಾಣ ಓಡಿಸಿದ್ದಾರೆ, ಅದು ತುಂಬ ಗ್ರೇಟ್ ಮಾಡಿದ್ದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.